ಏನು ಸಮಾಚಾರ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ರಾಜ್ಯದ 30ನೇ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಿರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತಂದಿದೆ ಸಂತೋಷ ತಂದಿದೆ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಮಧ್ಯೆ ಇರುವ ಅನುಭವಿ ನೇತಾರರಲ್ಲಿ ಒಬ್ಬರು ವಿವಿಧ ಕ್ಷೇತ್ರಗಳಲ್ಲಿ ಅವರಿಗಿರುವ ಜ್ಞಾನ ಮತ್ತು ಅನುಭವ ನಮಗೆ ವಿಶ್ವಾಸ ಇದೆ ಅವರ ನಾಯಕತ್ವದಲ್ಲಿ ರಾಜ್ಯವನ್ನ ಅಭಿವೃದ್ಧಿ ಪಥದಲ್ಲಿ ದಾಪುಗಾಲ ಇಟ್ಕೊಂಡು ಹೋಗಲಿಕ್ಕೆ ಅದು ಅತ್ಯಂತ ಸಹಾಯ ಆಗುತ್ತೆ ಮತ್ತೆ ನಾವು ಏನು ನಮ್ಮ ರಾಜ್ಯವನ್ನ ಬಹಳ ಎತ್ತರದ ಸ್ಥಾನದಲ್ಲಿ ನೋಡಬೇಕು ಅಂತ ನಾವು ಬಯಸ್ತೀವಿ ಅದಕ್ಕೆ ಅವರ ನಾಯಕತ್ವ ಅತ್ಯಂತ ಪೂರಕವಾಗಿರುತ್ತೆ ಅಂತ ನಾನು ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ ಅವರು ತಮ್ಮ ಟೀಮ್ ನಲ್ಲಿ ಯಾರ ಇಟ್ಕೊಳ್ಳಬೇಕು ಆ ಟೀಮ್ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವರ ಪರಮಾಧಿಕಾರ ಆ ಪರಮಾಧಿಕಾರದ ಪ್ರಕಾರ ನಮ್ಮ ಸಚಿವ ಸಂಪುಟ ಅದು ಒಂದು ಪಟ್ಟಿ ಪ್ರಕಟ ಎಲ್ಲಿದೆ ಗೊಂದಲ ಗೊಂದಲ ಎಲ್ಲಿದೆ ಈಗ ಯಾವುದು ಕೂಡ ಗೊಂದಲ ಇಲ್ಲದೇನೆ ನಿನ್ನೆ ನಾಯಕತ್ವ ಹೊಸ ನಾಯಕರ ಘೋಷಣೆ ಎಲ್ಲಾನು ಆಗಿರುವಾಗ ಗೊಂದಲ ಎಲ್ಲಿದೆ ಗೊಂದಲದ ಬಗ್ಗೆ ಪ್ರಶ್ನೆನೇ ಇಲ್ಲ ಈಗಿರೋದು ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಅಭಿವೃದ್ಧಿ ಪಥದಲ್ಲಿ ಎಷ್ಟು ಬೇಗ ನಾವು ದಾಪುಗಾಲ ಹಾಕ್ತೀವಿ ಅಂತ ಮಾತ್ರ